ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ವೆಲ್ಕಮ್. ಹಂಗೇಪ್ಪ ಎರಡೇ ಲಾಗ್ ಅಣ್ಣಂದು ಪರವಾಗಿಲ್ಲ, ಸಖತ್ತು ಇಂಪ್ರೂವ್ಮೆಂಟ್ಸ್ ನೋಡ್ತಾ ಇದ್ದೀವಿ ಕಂಪೇರ್ ಟು ಫಸ್ಟ್ ವೀಡಿಯೋಸ್. ಫಸ್ಟ್ ವೀಡಿಯೋ ಯಾವ್ದಂತ ನಂಗೆ ಇನ್ನಾಗೆ ಅಪ್ಪ ಐತೆ, ಎಲ್ಲ ಟೇಬಲ್ ಬಂದಿದ್ದಲ್ಲ ಬ್ರೋ ಕ್ಯಾಮ್ರಾ ಆನ್ ಆಗಿದ್ಯಾ ಏನೇನೋ ಒಂದು ಕೇಳಿದ್ದೇನೆ ಅಣ್ಣ, ಆಮೇಲೆ ಇನ್ನೊಂದು ಡೈಲಾಗ್ ಹೇಳಿತ್ತೆ ಅದು ಹೇಳಲ್ಲ ಅಯ್ಯೋ ಅದೆಲ್ಲ ಅವಾಗ ಬ್ರೋ ಸ್ಟಾರ್ಟಿಂಗಲ್ಲಿ. ಇವಾಗ ಹಂಗೆ ಬ್ರೋ ನೀನು ಇವಾಗ ಎಷ್ಟು ಒಂದು 15-20 ವೀಡಿಯೋ ಇರಬೇಕಿದು, ಇನ್ನು ಒಂದು 50 ವೀಡಿಯೋ ಆದಮೇಲೆ ಇನ್ನೂ ಹೆವಿ ಅಂದರೆ ಹೆವಿ ಇಂಪ್ರೂವ್ಮೆಂಟ್ ಬರುತ್ತೆ. ಬಟ್ ಏನಂದರೆ ಕನ್ಸಿಸ್ಟೆನ್ಸಿ ಬಿಡಬಾರ್ದು ಅಷ್ಟೇ ನೀವು. ಹೌದು, ಹೆಂಗಿದೆ ರೈಡ್ ಸೋಫಾರ್? ಸೋಫಾರ್ ಆಲ್ ಗುಡ್, ಚೆನ್ನಾಗಿದೆ ಚೆನ್ನಾಗೈತೆ ರೈಡ್. ಅಷ್ಟೊಂದು ಕಷ್ಟಪಟ್ಟೆಲ್ಲ ಏನು ಗಾಡಿ ಓಡಿಸಂಗಿಲ್ಲ, ಫುಲ್ ರೋಡ್ ಮಸ್ತ್ ಚೆನ್ನಾಗಿದೆ ರೋಡು. ಇವಾಗ ಎಕ್ಸ್ಚೇಂಜ್ ಆಗ್ತೀವಿ, ನಾನು ನಿಮ್ಮ 140 ಐ ಮೀನ್ ಬ್ಲ್ಯಾಕ್ ವಂಡರ್ ಅವ್ರದ್ದು MT ತಿಸ್ಕೊಳ್ತೀನಿ, ಅವರು ನಮ್ಮ ಡಾಲ್ಫಿನ್ ತಳ್ತಾರೆ. ನಿಮ್ಮ ಗಾಡಿ ಹೆಸರು ಇದೆಯಾ? ಇಲ್ಲಲ್ಲ ಇಲ್ಲ ಇಲ್ಲ, ನಮ್ಮ ಗಾಡಿಗೆ ಹೆಸರಲ್ಲ ಇಲ್ಲ, ಮಾಡಬೇಕು ಇನ್ನು ಇಡಬೇಕು ಅಲ್ಲ ಅದೇ ಏನು ಹೆಸರು ಮಾಡೋದು. ಸೊ ವೈಸರ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರು ಬ್ರೋ, ಬೇಗ ಗಲೀಜಾಗೋಯ್ತಲ್ಲ ವೈಸರು. ನಾವು ಅಷ್ಟೇ ಇವಾಗ ಬನ್ನಿ, ಒನ್ ಡೇ ರೈಡ್ ಮಾಡ್ತಿದ್ವಲ್ಲ 800 ಕಿಲೋಮೀಟರ್ಸ್ ಅಲ್ಲ, ಒಂದೊಂದು ಸ್ಟಾಪಿಗೂ ಒಂದೊಂದು ಸ್ಟಾಪಿಗೂ ವೈಸರ್ ಕ್ಲೀನ್ ಮಾಡ್ತಾನೆ ಇರು. ಗೊತ್ತಾ ನಾರ್ಮಲಾಗಿ ನೋಡ್ತಾ ಇರ್ತೀವಲ್ಲ, ಒಂದು ಫುಲ್ ಫೋಕಸ್ಡ್ ಆಗಿರ್ತೀವಿ, ಮಧ್ಯದಲ್ಲಿ ಏನಾರು ಕೂತಿದ್ರೆ ಇನ್ಕಂಡು ಹಿಂಗೆ ಹೋಗುತ್ತೆ ಅಲ್ಲಿಗೆ ಡೈರೆಕ್ಟ್. ಕಾಣಿಸಲ್ಲ ಅದು, ನಂದು ಕೂಡ ವೈಸರು ಹಂಗೆ ಉಳಿತಲ್ಲ ಮುಂದೆ. ಅಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ವಲ್ಲ ಅವಾಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ಪರವಾಗಿಲ್ಲ. ಬಟ್ ಇನ್ನೂ ಸ್ವಲ್ಪ ಏನೇನೋ ಅಂಟ್ಕೊ, ಈ ಹುಳ ಹೊಡೆದೊಡ್ದು ಅಂಟ್ಕೊಂಬಿಡ್ತಾರೆ. ನೀವು ಬ್ರೋ ಫಸ್ಟ್ ಬ್ಲ್ಯಾಕ್ ಚೇಂಜ್ ಮಾಡು ಬ್ರೋ, ಬ್ಲ್ಯಾಕ್ ಟಿಂಟಾ ಟಿಂಟ್ ಅದು ನೈಟ್ ಕರೆಕ್ಟ್ ಆಗಿಲ್ಲ ನಮಗೆ ನೈಟ್ಸ್ ಅಲ್ಲ, ನಾನು ಅದೇ ನೆಕ್ಸ್ಟ್ ಮಾಡ್ತಿದ್ದೀನಿ ಮತ್ತೆ ಚೇಂಜ್ ಮಾಡ್ಬಿಡೋಣ ಅಂತ. ಸೊ ತಿಂಡಿ ಎಲ್ಲ ಆಯಿತು, ಇಡ್ಲಿ ತಿನ್ರಿ, ನಾನು ತಟ್ಟೆ ಇಡ್ಲಿ ಚೆನ್ನಾಗಿತ್ತು. ಓಕೆ, ಬಟ್ ಹೊಟ್ಟೆ ತುಂಬಿತು, ಸೆಲ್ಸ್ ಸ್ವಲ್ಪ ಚಿಕ್ಕದಿತ್ತು. ತಟ್ಟೆ ಇಡ್ಲಿ ಅಷ್ಟೇ ಬ್ರೋ, ಆಲ್ಮೋಸ್ಟು ಬಿಡ್ದು ತಟ್ಟೆ ಇಡ್ಲಿಕ್ಕೆಲ್ಲ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ. ಒಂದು ಟ್ರೇಡ್ ಮಾರ್ಕ್ ಇರ್ತಾವಲ್ಲ, ಆ ಟ್ರೇಡ್ ಮಾರ್ಕ್ ಅದೇ ಒರಿಜಿನಲ್ ಒರಿಜಿನಲ್ಲೇ ಇದು ಇದೆ, ಕಂಪ್ಯಾರಿಸನ್ ಮಾಡಬಾರ್ದು ಇಲ್ಲಿ. ಯಾ ಮಸ್ತ್ ಇತ್ತು ಇದು, ಇದು ಕೂಡ ಇಡ್ಲಿ ಚೆನ್ನಾಗಿತ್ತು. ಸಾಂಬಾರು ಕೂಡ ಓಕೆ ಚೆನ್ನಾಗಿತ್ತು, ಏನು ಆರಾಮಾಗಿ ಹೊರಗಡೆ ಹೋಯ್ತಿದ್ರು, ಏನು ಕಷ್ಟಪಟ್ಟೆಲ್ಲ ಏನು ಇರಲಿಲ್ಲ, ಚೆನ್ನಾಗೇ ಇತ್ತು. ಸೊ ಹ್ಞೂ, ಗೇರ್ಸ್ ಎಲ್ಲ ಹಾಕೊಂಡಿಲ್ಲ, ಇವಾಗ ಗೇರ್ಸ್ ಹಾಕೋಬೇಕು, ಗೇರ್ಸ್ ಹಾಕೊಂಡು ಆಮೇಲೆ ಸಿಗ್ತೀನಿ. ಅಲ್ಲ ಸಿಗ್ಬೇಡಿ ಕಣ್ತೀನಿ ಸರ್, ನೀನು ಮ್ಯಾಕ್ಸಿಮಮ್ ಅಂದರೆ ಇನ್ನೊಂದು 30-35 ಮಿನಿಟ್ಸ್ ಚೆನ್ನಾಗಿರುತ್ತೆ ಓಡಿಸೋದಕ್ಕೆ. ಫುಲ್ಲು ಬಿಸಿಲಾದ್ರಿಂದ ನೆಕ್ಸ್ಟ್ ಲೆವೆಲ್ ಆಗುತ್ತೆ, ಈಗ ಗೇರ್ಸ್ ಹಾಕಿರ್ತೀವಾ ಶೆಕೆಗೆ ಹೋದಕ್ಕೂ ಕರೆಕ್ಟ್ ಆಗಲ್ಲ, ಅಷ್ಟೊತ್ತಿ ಅಲ್ಲಿ ಹೋಗ್ಬಿಡೋಣ, ನೀರಿಗೆ ಬಿದ್ದ್ಬಿಡೋಣ. ಓಕೆ, ಸೊ ಗೈಸ್ ಬನ್ನಿ ಹೋಗೋಣ. ಬಂದೆ 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 ಚೆನ್ನಾಗಿದ್ದು ಗುರು. ಇದು ಒಂಥರ ಹೋಟೆಲ್ಲು, ಏನು ಅಷ್ಟೊಂದೆಲ್ಲ ಏನು ರಶ್ಶು ಗಿಜಿ ಗಿಜಿ ಅಂತೆಲ್ಲ ಏನು ಅನ್ನಿಸ್ಲಿಲ್ಲ, ಆರಾಮಾಗಿ ಪೀಸಾಗಿದ್ವಿ, ಏನು ತಲೆ ಕೆಡಿಸ್ಕೊಳಂಗಿಲ್ಲ ಬ್ರೋ. ಏನೋ ವೀಲಿ ಪಾಪ್ ಮಾಡ್ತಾ ಇರಂಗೆ ಅವರೇ ಹಿಂದೆ. ಆರಾಮಾಗಿ 130 ಹೋಗುತ್ತೆ ಗುರು ಗಾಡಿ, ಇದು ತಲೆನೇ ಕೆಡಿಸ್ಕೊಳಂಗಿಲ್ಲ. ನಮ್ದು ಇಂಡಿಕೇಟರ್ಸ್ಗಳನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಗುರು, ಅನ್ಕೊಂತಾನೆ ಇದ್ದೀನಿ ಅದು ಆಗ್ತಾನೆ ಇಲ್ಲ. ಸೊ ಬೇಜಾರಾಗ್ಬಿಡೈತೆ, ಇಂಡಿಕೇಟರ್ಸ್ ನೋಡಿದಾಗೆಲ್ಲ ಒಂಥರ ಅಳ್ಳಾಡ್ತೈತೆ ಅದು, ಟಿಂಗಿ 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 ಅಂತ. ನಡೀರಣ ಹೋಗೋದು ಇಲ್ಲ, ಸುಮ್ಮನೆ ನಿಂತ್ಕೊಬಿಡ್ತಾರ ಅತ್ತೆಗೆ. ಯಪ್ಪ ಏನು ಗುರು ಅದು ಕ್ಲೋಸ್ ಕಾಲು.
ಇಲ್ಲಿಂದ ಹಳ್ಳಿ ಒಳಗಡೆ ಹೋಗಿ ಇಲ್ಲಿಂದ ಇನ್ನೂ ಸ್ವಲ್ಪ ರೂಟ್ನ ಡೈವರ್ಷನ್ ತಗೋಬೇಕು. ಇಲ್ಲಿಗೂ ಸುಮಾರು ಜನ ಬೈಕರ್ಸ್ ಎಲ್ಲ ಬರ್ತಾರೆ ಅನ್ಸುತ್ತೆ, ಅವಾಗಲಿಂದ ಸುಮಾರು ಗಾಡಿಗಳು ಪಾಸ್ ಆದವು. ವೀಕೆಂಡ್ ಅಲ್ವಾ ಗುರು, ಬರ್ತಾಯಿರ್ತಾರೆ ಅನ್ಸುತ್ತೆ. ನಮ್ಮ ಪ್ಲ್ಯಾನ್ ಇರೋದು ಹೋಗ್ಬಿಟ್ಟು ನೀರೊಳಗಡೆ ಬಿದ್ದಾಕ್ಬಿಡೋಣ ಅಂತ, ಬಿದ್ದಾಕ್ಬಿಡೋಣ ಅಂತಂದರೆ ಈಜಾಡೋಣ ಅಂತ. ಆರಾಮಾಗಿ ಬರ್ಬೋದಪ್ಪ ಬೆಂಗಳೂರಿಂದ, ಒಂದು 2 hours. ಏನು ಜಾಸ್ತಿ ದೂರನೋ ಏನೋ ಏನು ಅನ್ಸಲ್ಲ. ರೋಡ್ ಕೂಡ ಚೆನ್ನಾಗಿದೆ ಇವಾಗ ಬ್ರೋ. ಕಾರ್ನರಿಂಗು ಅವ್ರು ಯಾರೋ ಗೊತ್ತಿಲ್ಲ ಗುರು, ಕೆ ಟಿ ಎಮ್ ಅಡ್ವೆಂಚರಲ್ಲಿ ಅವಯ್ಯ ಅವನಿಗೆ ಮಣ್ಣಿತ್ತೇನೋ, ಮೋಸ್ಟ್ಲಿ ಕಂಟ್ರೋಲ್ ಮಾಡೋಕ್ಕಾಗ್ಲಿಲ್ವೇನೋ, ಸಡನ್ ನನ್ನ ಮೇಲೆ ನನ್ನ ಹತ್ರ ಬಂದ್ಬಿಟ್ರು. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ, ನೀವೇ ನೋಡ್ತಾ ಇದ್ದೀರಾ, ಬಟ್ ಸ್ವಲ್ಪ ನೋಡ್ಕೊಂಡು ಓಡಿಸ್ಬೇಕು. ಕಣ್ಣಿಗೇನೋ ಬಿತ್ತು ಅನ್ಸುತ್ತೆ. ಬ್ರೋ ಓಕೆನಾ? ಸೋ ಯಪ್ಪ ಯಾವುದೋ ಹುಳ ಹೊಡಿತು ಗುರು ಒಳಗಡೆ. ಏನು ಮಸ್ತಾಗಿದೆ ನೋಡಿ ಇದು. ಯಾ 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 ಬೈಕು ಯಾ ಯಾ ಓ ಮೈ ಗಾಡ್, ವಾಟ್ ಈಸ್ ದಿಸ್ ಫಾರೆಸ್ಟ್? ನೆಕ್ಸ್ಟ್ ಲೆವೆಲ್ ಫಾರೆಸ್ಟ್ ಗುರು. ಅಲ್ಲ ಗುರು, ಮಧ್ಯದಲ್ಲಿ ಯಾವ್ದಾದ್ರು ಚಿರತೆ ಬಂದ್ಬಿಟ್ರೆ ಏನಿದು ಕೆಮಿಲಿಯನ್ನು ಯಪ್ಪ, ಮೈಯೆಲ್ಲ ದುಮ್ಮಂತೈತ್ ಗುರು ಯಪ್ಪ. ಅದು ನೋಡ್ತಿದ್ರೆ ನಕ್ಕನ್ ಜುಮ್ ಅಂತೈತೆ. ಫಾರೆಸ್ಟ್ ಒಳಗಡೆ ಅಲ್ವಾ, ಓಡ್ಸೋಕ್ಕಾಗಲ್ಲ, ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಫಾರೆಸ್ಟ್ನ ನೋಡಿಕೊಂಡು ಓಡಿಸ್ಬೇಕು ಗಾಡಿನ, ಅವಾಗ ಚೆನ್ನಾಗಿರುತ್ತೆ. ನೋಡಲಿಲ್ಲ ಮೋಸ್ಟ್ಲಿ ಅದ ಅಲ್ಲಲ್ಲ ಈ ಕಡ್ಡಿ ಅದು ನಿಮ್ಮವನ್ನ ನೋಡಲೆ ಅದು ಮೋಸ್ಟ್ಲಿ ಅದ ಅಂತ ಪಕ್ಕ ಬಂದು ಹೇಳಿದ್ರು ಮೋಸ್ಟ್ಲಿ ಇದೆಯಂತೆ. ಅದಕ್ಕೆ ಯಾರು ಈ ಕಡೆ ಬರ್ತಿಲ್ಲ, ನಾವಿದೀವಲ್ಲ ಈ ಸ್ಪಾಟಿಗೆಲ್ಲ ಆ ಕಡೆ ಅವರೇ ನಾವೇ ನೀರು ಇಳಿತಾರೆ, ನೀರು ಅಷ್ಟೊಂದು ಇಳಿಬೇಕು ಅಂತಲೂ ಅನ್ನಿಸ್ತಿಲ್ಲ ನೀರು ನೋಡಿದ್ರೆ.
ಆಕ್ಚುಲಿ ಇಳಿಯೋಣ ಅಂತಾನೆ ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಮನ್ಸಾಗ್ತಿಲ್ಲ ನಂಗೆ, ನೋಡ್ಬಿಟ್ಟಿಲ್ಲ ಹೊರಡ್ತೀವಿ. ವ್ಯೂ ಚೆನ್ನಾಗಿದೆ, ಒಂದು 15 ನಿಮಿಷ ಇಲ್ಲೇ ಒಂದು ಎದ್ದು ಹೋಗ್ತೀವಿ ದೇವಸ್ಥಾನ. ಇಲ್ಲಿಂದ ಇವ್ರಿಗೆ ಪಾಸ್ ಆಗೋರ್ಗು ನನಗೆ ಧೈರ್ಯ ಇಲ್ಲ, ಬಂದಿದೆ ಹಿಡಿಕೆ ಕೈ ಹಾಕೋದು ಬಾಯಿಗೆ. ಇಲ್ಲ ಬ್ರೋ ಪಾಪ ಅದು ಪಾಡಿಗದು. ಈ ರೆಡ್ಮಿ ಫೋನ್ ಇದೆ ಬ್ರೋ, ಅದರಲ್ಲಿ ಯೂಟ್ಯೂಬ್ ಅಕೌಂಟ್ ಇರೋದು ನಂದು, ಅದ್ರ ಪಾಡಿ ಅದು ಹೋಗ್ಲಿ ಡಿಸ್ಟರ್ಬ್ ಮಾಡೋದು. ಅದೇನೋ ಮಾಡಲ್ಲ, ಅದು ಪಾಡಿಗೆ ಅದು ಕೂತೈತಲ್ಲಿ ಇಲ್ಲಿ ಇಲ್ಲಿ ಬ್ರೋ. ಬಂದ್ರೆ ನಮ್ಮ ಇಲ್ಲೇ ರ್ಯಾಂಡಿ ಹೋಟೆಲ್ ಸಿಗ್ದು ಡೇಮೋನ್ ಸ್ಟೋರೇಜ್ 6-1 ಆಗಿ ಹುಡುಗಿ ಹಿಂಗೆ ಪಟ ಪಟ ಹಿಂಗೆ ಹೋಗಿದ್ದೀನಿಪ್ಪ. ಮತ್ತೆ ಸಿಗ ಈ ಜಾಗ ಮಾತ್ರ ಬೇಜನ್ ಗಲೀಜ್ ಮಾಡ್ಬಿಟ್ಟವ್ರ ಬ್ರೋ. ನೋಡಿ ಇಲ್ಲಿ ಇಲ್ಲಿ ಒಳಗಡೆ ಇಲ್ಲಿ ತೋರಿಸ್ತೀನಿ ಅಲ್ಲ ಬಂದಿದ್ದೆ ನೋಡಿ ಇಲ್ಲಿ ಬಟ್ಟೆ ಇದ್ರ ಬರುತ್ತಲ್ಲ ಇಂಗ್ಲೀಷ್ ಮೂವಿ ಯಾವ್ದೋ ನೋಡಿದ್ದೀನಿ, ಹಿಂಗೆ ಕಾಯಿನ್ ಟಾಸ್ ಮಾಡ್ತಾರೆ ಆ ಕಾಯಿನ್ ಹೋಗೋದನ್ನ ನೆಕ್ಸ್ಟ್ ಕೆಳಗೆ ಹ್ಯಾಂಗಲ್ ತೋರಿಸಲ್ಲ ಆದ್ರೆ ನೀವು ಆ್ಯಂಗಲ್ ತೋರಿಸ್ತಾರೆ. ಮೊದಲೇ ಇದು KGF ಅಲ್ಲಿ ಅವ್ನು ಹಿಂಗೆ ಗರುಡ ಹಿಂಗೆ ಹೊಡಿತಾನಲ್ಲ ಮೋಷನ್ ಹಂಗೆ ಹಿಂಗೆ ನಿಮ್ಮ ಕ್ಯಾಮ್ರಾ ಹಂಗೆ ಭಯ ಕೊರಡೆ ಡೈರೆಕ್ಟ್ ಅಯ್ಯಪ್ಪದಲ್ಲಿ ಬ್ರೋ ಇರುತ್ತೆ ಬ್ರೋ ಅಷ್ಟಲ್ಲಿ ಯಾರೋ ಅಂದ್ರೆ ಇದ್ದೇ ಇರುತ್ತೆ. ಮತ್ತೆ ಒಂಥರ ತಗ್ ಲೈಫ್ ಹಿಂಗೆ ಕುತ್ಕೊಳ್ತಾವಲ್ಲ ಈಗ ಕುತ್ಕೊಂಡೈತೆ ಈಗ ಬಂದಿನ್ನೂ ತಿಂಗಳು ಅಲ್ಲಿ ಹೋಗಿ ಪರವಾಗಿಲ್ಲ ಬ್ರೋ. ಸುಮ್ಮ ಸುಮ್ಮನೆ ಅಂತ ಹೇಳಲ್ಲ ಬ್ರೋ ಮಳೆ ಹೇಳೋರೆ ನೋಡ್ಬಿಟ್ಟು ಹೇಳಿರೋದು. ಬಟ್ ಏನಂದ್ರೆ ನಮ್ಮ ಕಡೆ ಅಷ್ಟು ಜನ ಇದ್ರು ಹೋಗಲ್ಲ ಅದು ಅದ್ರ ಜೋನೇ ಇರುತ್ತೆ ಅಷ್ಟೇ ಇಲ್ಲಿರೋ ಅದ್ರ ಜೋನ್ ಇದ್ರೆ ಅದರಲ್ಲೇ ಇರುತ್ತೆ. ಬಟ್ ಅಟ್ಲೀಸ್ಟ್ ನಮ್ಗೊಂದು ಸಲಿನಾದ್ರೂ ಕಾಣಿಸ್ಕೋಬೇಕಲ್ಲ. ಅದೇನು ಜಿಂಕೆನಾ ಅಥವಾ ಕಾಡಂದಿನ ಕಾಣಿಸ್ಕೊಳ್ಳೋದಕ್ಕೆ ಅದು ಮೊಸಳೆ ಬ್ರೋ. ಹುಲಿ ಸಿಂಹ ಹಿಂಗೆ ನೀರಲ್ಲಿ ಮೊಸಳೆನೋ ಹಂಗೇನೆ ಅವೆಲ್ಲ ಬ್ರೋ. ಹೆಂಗೆ ಅಂದರೆ ಬಚ್ಚಿಟ್ಕೊಂಡು ಅಂಟು ಮಾಡೋದೆ ಅವೆಲ್ಲ ಕಾಣಿಸ್ಕೊಂಡಾಗೆ ಅಲ್ಲಿ ಆ ಮಸ್ಲೆ ಇದೆ ಅಂತ ಹೋದ್ರೆ ನಾವು ದೂರಕ್ಕೆ ಹೋಗ್ತೀವಿ ಅದು ಕಾಣ್ದಂಗೆ ಬಂದು ಇನ್ನೇನು ನೀವೇ ನೋಡಿರ್ತೀರಪ್ಪ ನ್ಯಾಚ್ ಜಿಯೋಗ್ರಫಿ ಅವು ಇವು ಚಾನಲ್. ಅಯ್ಯೋ ಯಾ ಯಾ ಇದು ನಂದು ಎರಡನೇ ಸಲ ಬ್ರೋ ಇಲ್ಲಿಗೆ ಬರ್ತಿರೋದು ಮುತ್ತತ್ತಿಗೆ. ಹೌದಾ ಬ್ರೋ? ಬಟ್ ಆ ಕಡೆ ಫಾರೆಸ್ಟ್ ಇದಕ್ಕೆ ಹೋಗಿರಲಿಲ್ಲ ಈ ಕಡೆ ಇನ್ನೂ ಸ್ವಲ್ಪ ಏನೇನು ಇದೆ ಬ್ರೋ. ಇವಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ ಬರೋದು ಹೆಂಗಿದ್ರೆ ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ಆ ಕಡೆ ಹೋಗ್ಬಿಡೋಣ. ಸೊ ಗೈಸ್ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗಿದ್ವಿ ಮುತ್ತತ್ತಿಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಹಂಗೆ ನಮಸ್ಕಾರ ಹಾಕೊಂಡು ಇವಾಗ ರಿಟರ್ನ್ ಹೊರಟಿದ್ದೀವಿ. ಈ ಬಿಸಿಲಲ್ಲಿ ನಿಜವಾಗ್ಲೂ ಗಾಡಿ ಅಂತೂ ಓಡಿಸೋಕ್ಕಾಗಲ್ಲ, ಫುಲ್ ಶೆಕೆ ಆಗ್ತೈತೆ ನಮಗಂತೂ ಸೀರಿಯಸ್ ಆಗಿ ಆಗ್ತಾಯಿಲ್ಲ ಇರೋದಕ್ಕೆ. ಯಪ್ಪ ದೇವ್ರೆ ಮುತ್ತತ್ತಿಯಿಂದ ಈ ಕಡೆ ಹೋಗ್ಬೇಕಂದ್ರೆ ವ್ಯೂ ಮಾತ್ರ ಮಲ್ಟಿ ಆಗಿದೆ ಮಾತ್ರ ಸೂಪರ್ ಅನ್ಕೊಳ್ಳಿ. ಒಂದ್ಸಲ ಬಂದರೆ ಫುಲ್ಲು ಮೈಂಡ್ ಫ್ರೆಶ್ ಆಗ್ಬಿಡುತ್ತೆ ಹಂಗೆ. ಓಕೆ ಗಾಯ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾನು ನಿಮಗೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಆ ಬ್ಲಾಗು ಇದು ಕಂಟಿನ್ಯೂ ಆಗ್ತಾಯಿರುತ್ತೆ. ಸೊ ನೆಕ್ಸ್ಟ್ ಪ್ಲಾನ್ ಏನಿದೆ ಅಂತ ಗೊತ್ತಿಲ್ಲ, ಅದು ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ 1K ರೀಚ್ ಮಾಡಿಸಿ. ಆಮೇಲೆ ವಿಡಿಯೋನ ನೋಡಿ ನಿಮಗೆ ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ನೆಕ್ಸ್ಟ್ ಏನೇನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ಓಕೆ ಗೈಸ್, ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಬಾಯ್ ಬಾಯ್.